ಜಗತ್ತಿನಾದ್ಯಂತವಿರುವ ಭಾರತೀಯರು ಅತ್ಯಂತ ಸಂಭ್ರಮ ಸಡಗರದಿಂದ ಉತ್ಸಾಹ ಹುಮ್ಮಸ್ಸದಿಂದ ಆವೇಶ ಆಹ್ಲಾದದಿಂದ ಆಚರಿಸುತ್ತಿರುವಂತಹ ಈ ಶುಭ ಮುಹೂರ್ತದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಹೃದಯ ಭಾಗದಲ್ಲಿ ನಡೆಯುತ್ತಿರುವ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ವರ್ಷದ ಸ್ವಾತಂತ್ರ್ಯೋತ್ಸವ ನನ್ನ ಜೀವನದ 32 ವರ್ಷಗಳಲ್ಲಿಯೂ ಕೂಡ ಅತ್ಯಂತ ಅರ್ಥಪೂರ್ಣವಾದ ಸ್ವಾತಂತ್ರ್ಯೋತ್ಸವ ಎಂದು ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಭೀಕರವಾದ ಪ್ರವಾಹದಲ್ಲಿ ಕೊಚ್ಚಿ ಹೋದ ಮನೆಮಠಗಳನ್ನು ಕಳೆದುಕೊಂಡು ತಮ್ಮ ತೊಂದರೆಗೆ ಸಿಲುಕಿರುವಂತಹ ನಿರಾಶ್ರಿತರೊಂದಿಗೆ ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ಸಾಧ್ಯವಾಗಿರುವುದು ಖಂಡಿತವಾಗಿ ಇದೊಂದು ಅರ್ಥಪೂರ್ಣವಾದ ಸ್ವಾತಂತ್ರ್ಯೋತ್ಸವ ಅಂತ ಆಗ್ತಾ ಇದೆ. ಈ ಭಾರತ ನಿಜಕ್ಕೂ ಇಲ್ಲಿನ ಒಂದು ಸ್ವಾತಂತ್ರ್ಯೋತ್ಸವ ನಿಜವಾದ ಈ ದೇಶದ ಸೌಂದರ್ಯವನ್ನು ತೋರಿಸ್ತಾ ಇದೆ. ಈ ದೇಶದ ಸೌಂದರ್ಯ ಅಂತ ಹೇಳಿದರೆ ಇಲ್ಲಿನ ಮಣ್ಣು, ಇಲ್ಲಿನ ಗುಡ್ಡಗಳು, ಇಲ್ಲಿನ ಪ್ರಕೃತಿ ವೈಭವವೋ ಅಲ್ಲ. ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಸಿಖ್ಖ ಎಂಬ ಧರ್ಮ, ಜಾತಿ, ಪಕ್ಷ, ಪಂಥ, ಪಂಗಡಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಬಾಳಿ ಬದುಕುವುದಾಗಿದೆ ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯ. ಈ ಜಗತ್ತಿನಲ್ಲಿ ನಮಗೆ ತೋರಿಸಲಿಕ್ಕಿರುವುದಾಗಿದೆ ಯೂನಿಟಿ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆ. ಇಡೀ ಜಗತ್ತಿನಲ್ಲಿ ಯಾವ ರಾಷ್ಟ್ರಕ್ಕೂ ಕೂಡ ತೋರಿಸಲು ಸಾಧ್ಯವಿಲ್ಲದ ಒಂದು ಸಾಧನೆಯಾಗಿದೆ ನಮ್ಮದು. ಇದನ್ನು ನಾವು ಉಳಿಸಿಕೊಳ್ಳಬೇಕು. ಈ ದೇಶದ ಸ್ವತಂತ್ರ ಸಂಗ್ರಾಮದ ಚರಿತ್ರೆಗಳನ್ನು ತೆಗೆದು ನೋಡುವಾಗ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರಂದಿಲ್ಲದೆ ಎಲ್ಲರೂ ಕೂಡ ಹೋರಾಟ ಮಾಡಿ ಪಡೆದಂತಹ ಒಂದು ರಾಷ್ಟ್ರವಾಗಿತ್ತು ಇದು. ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಪ್ರಕೃತಿ ಸೌಂದರ್ಯದಲ್ಲೂ ಎಲ್ಲ ವಿಷಯಗಳಲ್ಲೂ ಈ ಭಾರತವನ್ನು ಮೆಟ್ಟಿ ನಿಲ್ಲಲು ಇನ್ನೊಂದು ರಾಷ್ಟ್ರಕ್ಕೆ ಸಾಧ್ಯವಿಲ್ಲ. ಈ ಭಾರತದ ಸೊಬಗನ್ನು ಕಂಡು, ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಕಂಡು, ಇಲ್ಲಿನ ವೈವಿಧ್ಯತೆಯನ್ನು ಕಂಡು ಈ ದೇಶವನ್ನು ವಶಪಡಿಸಲಿಕ್ಕೆ ಬೇಕಾಗಿ 26 ವಿಭಾಗಗಳು ಬಂದರು. ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರವರೆಗೆ ಅನೇಕ ವಿಭಾಗಗಳಲ್ಲಿ ಬಂದರು. ಆದರೆ ಅವರೆಲ್ಲರೂ ಕೂಡ ಕಾಲದ ಶೀಘ್ರವಾದ ಪ್ರವಾಹದಲ್ಲಿ ಕೊಚ್ಚಿ ಹೋದರು. ಅಲ್ಲಮ ಮೊಹಮ್ಮದ್ ಕಿಬಾಲ್ ಅದನ್ನು ಅತ್ಯಂತ ಸುಂದರವಾಗಿ ವರ್ಣಿಸುತ್ತಾರೆ. ಯು ನನ್ನ ಮಿಸರುವ ರೋಮ ಸಬ ಮಚ್ಗೆ ಜಹಾನ್ ಸೇ ಅಬ ತಕ್ ಮಗರ್ ಹೆ ಬಾಕಿ ನಾಮೋ ನಿಶಾನ್ ಹಮಾರ. ಅನೇಕ ವಿಭಾಗಗಳು ಈ ದೇಶದಲ್ಲಿ ಬಂದು ಶಾಶ್ವತವಾಗಿ ಪಿಕಾಣಿ ಹೂಡಲು ಬೇಕಾಗಿ ಶ್ರಮ ಪಟ್ಟು ನೋಡಿದರು. ಆದರೆ ನಮ್ಮ ಚಿಹ್ನೆಗಳು, ನಮ್ಮ ಕುರುಹುಗಳು, ನಮ್ಮ ನಾಮಗಳು ಇವತ್ತು ಕೂಡ ಇಲ್ಲಿ ಬಾಕಿಯಾಗಿ ಉಳಿದಿದೆ ಎಂದು ಅಲ್ಲಾಮ ಇಕ್ಬಾಲ್ ಚೆನ್ನಾಗಿ ವರ್ಣಿಸುತ್ತಾ ಇದ್ದಾರೆ. 190 ವರ್ಷಗಳ ಕಾಲ ಈ ದೇಶವನ್ನಾಡಿದ ಬ್ರಿಟಿಷರು ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡುತ್ತಾ ಈ ದೇಶವನ್ನು ಶಾಶ್ವತವಾಗಿ ಅವರ ಕಬಂಧ ಬಾಹುಗಳಲ್ಲಿ ಬಂಧಿಸಲು ಬೇಕಾಗಿ ಪರಿಶ್ರಮ ಪಟ್ಟರು. ಆದರೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ ದೇಶ ಪ್ರೇಮಿಗಳಾದ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು ಎಲ್ಲರೂ ಒಟ್ಟು ಸೇರಿ 1947 ಆಗಸ್ಟ್ 15 ಮಧ್ಯರಾತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿತು. ಖಂಡಿತವಾಗಿಯೂ ಇದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು, ಇದನ್ನು ಜಗತ್ತಿನ ಅತ್ಯಂತ ಸೂಪರ್ ಪವರ್ ರಾಷ್ಟ್ರಗಳ ಸಾಲಲ್ಲಿ ಸೇರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂತಹ ಒಂದು ರಾಷ್ಟ್ರ ನಮಗೆ ಎಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ. ಜರ್ಮನ್ ಅಧ್ಯಕ್ಷರೊಬ್ಬರು ಭಾರತಕ್ಕೆ ಬಂದಾಗ ಈ ಭಾರತದ ಮಣ್ಣು ತೆಗೆದು ಚುಂಬಿಸುತ್ತಿದ್ದಾರೆ. ಕಾರಣ ಕೇಳಿದಾಗ ಅವರು ಹೇಳಿದರು, ಈ ದೇಶದ ಮಣ್ಣಿನ ಫಲವತ್ತತೆಯ ಬಗ್ಗೆ, ಈ ದೇಶದಲ್ಲಿ ಮಲಗಿರುವ ಋಷಿ ಮಹರ್ಷಿಗಳು, ಅನೇಕಾರು ಮಹಾತ್ಮರುಗಳ ಬಗ್ಗೆ ನಾನು ತುಂಬಾ ಓದಿದ್ದೇನೆ, ಕಲಿತಿದ್ದೇನೆ. ಆದ್ದರಿಂದಲೇ ಈ ದೇಶದ ಮಣ್ಣು ಕಂಡಾಗ ನಾನು ಸಂತೋಷಪಟ್ಟೆ, ಅದನ್ನು ತೆಗೆದು ಚುಂಬಿಸಿದೆ ಎಂದು ಜರ್ಮನ್ ಅಧ್ಯಕ್ಷರೊಬ್ಬರು ಹೇಳ್ತಾ ಇದ್ದಾರೆ. ಪೋರ್ಚುಗೀಸ್ ಲೇಖಕರೊಬ್ಬ ಬರೆಯುತ್ತಿದ್ದಾನೆ, ನಾನು ಪೋರ್ಚುಗೀಸಿನಿಂದ ನೀರು ತರ್ತಾ ಇದ್ದೆ, ಇಲ್ಲಿ ಬರುವಾಗ ಅದು ಕೆಟ್ಟು ಹೋಗುತ್ತಿತ್ತು, ಆದರೆ ಭಾರತದ ಗಂಗಾ ಜಲವನ್ನು ತೆಗೆದುಕೊಂಡು ಹೋಗಿ ದಿನಗಳುರುಳಿದರೂ ಕೂಡ ಆ ನೀರು ಕೆಟ್ಟು ಹೋಗುತ್ತಿಲ್ಲ ಎಂದು ಈ ನೀರಿನ ಮಹತ್ವವನ್ನು ಹೇಳುತ್ತಾರೆ.
ಮೊಹಮ್ಮದ್ ಪೈಗಂಬರವರ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ. ಅವರು ಅರೇಬಿಯಾದ ಅರಬಿ ಸಮುದ್ರದ ಪಕ್ಕದಲ್ಲಿ ಕುಳಿತುಕೊಂಡು ಶಾರ್ಕಣ ಪಟ್ಟಣಗಳನ್ನು ಬಿಚ್ಚಿಕೊಂಡು ಕುಳಿತುಕೊಳ್ತಾರೆ. ಆಗ ಅವರು ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ಅವರು ಗಾಳಿ ತೆಗೆದುಕೊಂಡು ಕುಳಿತುಕೊಳ್ಳುವಾಗ ಶಿಷ್ಯಂದ್ರ ಕೇಳಿದರು, ಓ ಮೊಹಮ್ಮದ್ ಪೈಗಂಬರವರೇ, ನೀವು ಇವತ್ತು ಈ ರೀತಿ ಈ ಸಮುದ್ರದ ಪಕ್ಕದಲ್ಲಿ ಶರ್ಟಿನ ಬಟನ್ಗಳನ್ನು ಬಿಚ್ಚಿಕೊಂಡು ಕುಳಿತುಕೊಳ್ಳಲು ಕಾರಣವೇನೆಂದು ಕೇಳುವಾಗ ಮೊಹಮ್ಮದ್ ಪೈಗಂಬರ್ ಹೇಳುತ್ತಾ ಇದ್ದಾರೆ, ಇಂಡಿಯಾದಿಂದ ತಂಗಾಳಿ ಬರುತ್ತಾ ಇದೆ, ಅದನ್ನು ಸೇವಿಸುತ್ತಾ ಇದ್ದೇನೆ. ಅಲ್ಲಾ ಮೊಹಮ್ಮದ್ ಇಕ್ಬಾಲ್ ರವರು ಇದರ ಬಗ್ಗೆ ಹೇಳುತ್ತಾ ಇದ್ದಾರೆ, ಮೀರೋ ಅರಬ್ ಆಯ ತಂಡಿ ಹವಾ ಜಹಾನ್ ಸೇ ಮೇರಾ ವತನ್ ವಹಿ ಹೇ ಮೇರಾ ವತನ್. ಅರೇಬಿಯಾದ ಅಮೀರರು ಕೂಡ ಪ್ರೀತಿಸಿದ ತಂಗಾಳಿಯಾಗಿತ್ತು ಭಾರತದ ತಂಗಾಳಿ ಎಂದು ಅಲ್ಲಾ ಮೊಹಮ್ಮದ್ ಇಕ್ಬಾಲ್. ಎಲ್ಲಿದೆ ಇಂತಹ ಒಂದು ರಾಷ್ಟ್ರ? ಮನೆ ಕಳೆದುಕೊಳ್ಳುವೆವು, ನಿರಾಶ್ರಿತರಾಗುವೆವು, ಕಷ್ಟಪಟ್ಟಿರುವೆವು, ಆದರೆ ಇಷ್ಟೊಂದು ಪವಿತ್ರವಾದ ಭೂಮಿಯನ್ನು ಎಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ. ಇಲ್ಲಿ ಭೂಕಂಪಗಳು ಬರಲಿ, ಇಲ್ಲಿ ಸುನಾಮಿಗಳು ಬರಲಿ, ಇಲ್ಲಿ ನೆರೆಗಳು ಬರಲಿ, ಎಲ್ಲವನ್ನು ಕಳೆದುಕೊಂಡರೂ ಕೂಡ ಇಂತಹ ಮನುಷ್ಯತ್ವವಿರುವಂತಹ ಒಂದು ದೇಶವನ್ನು ಕಾಣಲು ಸಾಧ್ಯವಿಲ್ಲ. ಇಲ್ಲಿ ನೋಡಿರಿ, ನಾವಿವತ್ತು ಮಂಗಳೂರಿನಿಂದ 2-3 ದಿನಗಳಿಂದ ಇಲ್ಲಿದ್ದೇವೆ. 2-3 ದಿನಗಳಿಂದ ನಾವು ಇಲ್ಲಿದ್ದೇವೆ. ಇಲ್ಲಿನ ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಕೆಲ್ಲಿಗಳಿಗೆ, ಪ್ರತಿಯೊಂದು ನಿರಾಶ್ರಿತ ಕೇಂದ್ರಗಳಿಗೆ ನಾವು ಹೋಗಿದ್ದೀವಿ. ಇದರಿಂದ ವೈಯಕ್ತಿಕವಾಗಿ ನಮಗೆ ಯಾವುದೇ ಒಂದು ಲಾಭವಿಲ್ಲ. ಒಂದೇ, ನಮ್ಮ ಅನೇಕ ಸಹೋದರರು ಅಲ್ಲಿ ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥ ಎಂಬ ವ್ಯತ್ಯಾಸವಿಲ್ಲ, ಎಲ್ಲರಿಗೂ ಕೂಡ ಒಂದು ಆಶ್ರಯವಾಗಿ ನಿಲ್ಲಬೇಕು ಎಂದಿರಿ. ಇವತ್ತು 3-4 ಟ್ರಕ್ಗಳಲ್ಲಿ ಮಂಗಳೂರಿನಿಂದ ನಮ್ಮ ಅನೇಕಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಯಾವುದಕ್ಕಾಗಿ? ಇಲ್ಲಿನ ನಿರಾಶ್ರಿತರಿಗೆ ಬೇಕಾಗಿ ವಸ್ತ್ರಗಳನ್ನು, ಬಾಕಿ ಇರುವ ಅನೇಕ ಅವರಿಗೆ ಪಾತ್ರೆಗಳು ಎಲ್ಲವೂ ಕೂಡ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ಸಹಕಾರ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಸುಮಾರು 10-15 ಲಕ್ಷ ರೂಪಾಯಿಗಳ ದೊಡ್ಡ ಒಂದು ಕಟ್ಟನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಮಾತ್ರವಲ್ಲ, ಕೆಸರಲ್ಲಿ ಮುಳುಗಿರುವ ಮನೆಗಳನ್ನು ನಾವು ಕ್ಲೀನ್ ಮಾಡಿ ಕೊಡ್ತೇವೆ ಎಂದು ಹೇಳಿಕೊಂಡು ಅಲ್ಲಿನ ಕಾರ್ಯಕರ್ತರು ಒಂದು ಪಿನ್ನು. ಇದು ಕೇವಲ ಚಪ್ಪಲೆ ಕಟ್ಟಿಸಿಕೊಳ್ಳಿಕ್ಕೆ ಬೇಕಾಗಿ ಹೇಳುತ್ತಿಲ್ಲ. ಈ ಭಾರತೀಯರೆಲ್ಲರೂ ಕೂಡ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿರುವ ಎಲ್ಲರೂ ಕೂಡ ನಮ್ಮ ಸಹೋದರ ಸಹೋದರಿಯರು. ಯಾರಾದರೂ ರಾಜಕೀಯ ಲಾಭಕ್ಕೆ ಬೇಕಾಗಿ, ಇನ್ನಿತರ ಯಾವುದಾದರೂ ಸ್ವಾರ್ಥ ಹಿತಾಸಕ್ತಿಗಳಿಗೆ ಬೇಕಾಗಿ ಒಂದು 5% ಜನರು ಇರಬಹುದು, ಧರ್ಮ, ಜಾತಿ, ಪಂಗಡ, ಪಕ್ಷ ಅಂತ ಹೇಳಿಕೊಂಡು ಹೊಡೆದಾಟ, ಬಡಿದಾಟ, ಕಡಿದಾಟ, ಪರಕಾಟ, ಪರದಾಟ, ಗುದ್ದಾಟಗಳಿಗೆ ಬೇಕಾಗಿ ಇಳಿಯುವವರು, ಅವರನ್ನೆಲ್ಲ ಮೂಲಕ್ಕೆ ಸರಿಸಿಕೊಂಡು ನಾವು ಒಂದು ಸುಂದರವಾದ ಭಾರತವನ್ನು ಕಟ್ಟಬೇಕಾಗಿದೆ. ಇಲ್ಲಿರುವ ಯಾವ ಧರ್ಮ, ಎಲ್ಲ ಧರ್ಮಗಳು ಕೂಡ ಕಲಿಸುವುದು ಶಾಂತಿ ಪ್ರೀತಿ. ಸರ್ವೇ ಜನ ಸುಖಿನೋ ಭವಂತು ಹಿಂದೂ ಧರ್ಮದ ಬಾಲಪಾಠವಾಗಿದೆ. ವಸುದೈವ ಕುಟುಂಬಕಂ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಖಂಡಿತವಾಗಿದೆ. ಯು ಲವ್ ಯುವರ್ ಎನಿಮೀಸ್, ಶತ್ರುವನ್ನು ಕೂಡ ಪ್ರೀತಿಸು, ಬೈಬಲ್ ನೀಡುವ ಸಂದೇಶವಾಗಿದೆ. ಮನ್ ಖತಲ ನಫ್ಸನ್ ಬಿಗೈರಿ ನಫ್ಸಿನ್ ನೌ ಫಸಾದಿನ್ ಫಿಲ್ ಅರ್ಲ್ ಫಕಅನ್ನಮ ಖತಲ ಅನ್ನಾಸ ಜಮೀಆ. ಒಬ್ಬ ಮನುಷ್ಯನನ್ನು ಕೊಂದರೆ, ಒಬ್ಬ ಮುಸಲ್ಮಾನನ್ನು ಕೊಂದರೆ ಅಂದಲ್ಲ, ಒಬ್ಬ ಮನುಷ್ಯನನ್ನು ಕೊಂದರೆ, ಇಡೀ ಮಾನವ ಕುಲವನ್ನು ಕೊಂದಂತೆ, ಒಬ್ಬ ಮನುಷ್ಯನಿಗೆ ಜೀವದಾನ ನೀಡಿದರೆ ಇಡೀ ಮಾನವ ಕುಲಕ್ಕೆ ಜೀವದಾನ ನೀಡಿದಂತೆ ಕುರ್ಆನ್ ಹೇಳುತ್ತಾ ಇದೆ. ದಯವಿರದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಪ್ರಾಣಿಗೆರಡೆಯಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ. ಭಕ್ತಿ ಭಂಡಾರಿ ಬಸವಣ್ಣ ಹೇಳಿದ ಮಾತೆಷ್ಟೊಂದು ಅರ್ಥಪೂರ್ಣ. ಆದ್ದರಿಂದ ಎಲ್ಲರೊಂದಿಗೆ ಹೇಳ್ತಾ ಇದ್ದೇನೆ ನಾನು, ನೀವು ಎದುಗೊಂದು ಬೇಕಾದ ಅಗತ್ಯವಿಲ್ಲ. ನೀವು ಯಾವಾಗ ಕೂಡ ನಿರಾಶ್ರಿತರಲ್ಲ. ನಿಮಗೆ ಬೇಕಾಗಿ ಮಿಡಿಯುವ ಹೃದಯಗಳು, ಕೋಟ್ಯಾಂತರ ಹೃದಯಗಳೇ ಕನ್ನಡ ನಾಡಿನಲ್ಲಿದೆ. ನಿಮ್ಮನ್ನು ಒಂದು ಉತ್ತಮವಾದ ಸ್ಥಾನಕ್ಕೆ, ಉತ್ತಮವಾದ ಸ್ಥಳಕ್ಕೆ ತಲುಪಿಸಲು ಖಂಡಿತವಾಗಿ ನಾವು ಪ್ರಯತ್ನಿಸಲಿದ್ದೇವೆ. ನಮ್ಮಿಂದ ಆಗುವ ಎಲ್ಲವನ್ನು ಕೂಡ ನಾವು ನೀಡಿದ್ದೇವೆ. ಈ ನೆರೆಗಳು ಬಂದಾಗ ಈ ನಾಡು ತುಂಬಾ ಪಾಠಗಳನ್ನು ಕಲಿಯುತ್ತಾ ಇದೆ, ತುಂಬಾ ಪಾಠಗಳನ್ನು ಕಲಿಯುತ್ತಾ ಇದೆ, ತುಂಬಾ ಹೃದಯವಂತರನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ತನ್ನ ಬಟ್ಟೆ ಅಂಗಡಿಯಲ್ಲಿರುವ, ತನಗೆ ಬಿಸಿನೆಸ್ಗೆ ಬೇಕಾಗಿ ತಂದಿರುವ ಎಲ್ಲಾ ಬಟ್ಟೆಗಳನ್ನು ತೆಗೆದುಕೊಡುವಂತಹ ಅನೇಕಾರು ಉದ್ಯಮಿಗಳು. ಮಾತ್ರವಲ್ಲ, ಶಾಲೆಯಲ್ಲಿ ಹೋಗುವಾಗ 2 ರೂಪಾಯಿ 3 ರೂಪಾಯಿ ನಿರಾಶ್ರಿತರಿಗೆ ಬೇಕಾಗಿ ಕೊಡುವಂತಹ ಪುಟ್ಟ ಪುಟ್ಟ ಕಂದಮ್ಮಗಳ ಕೈಗಳಿಂದ ಬರುವ 2-2 ರೂಪಾಯಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಕೊಡುವ ಕೋಟಿ ಹಣಗಳಿಗಿಂತಲೂ ದೊಡ್ಡ ಸೊತ್ತಾಗಿದೆ ಅದು. ಈ ಪ್ರೀತಿ, ಭಾತೃತ್ವ, ದಯೆ, ಕರುಣೆ ಇನ್ನೂ ಕೂಡ ಭಾರತದಲ್ಲಿ ಮೇಳೈಸುತ್ತಿದೆ ಎಂಬುದಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ಈ ಜಲಪ್ರಳಯದ ಸಂದರ್ಭಗಳು. ನಾನು ಜಾಸ್ತಿಯಾಗಿ ಉದ್ದುದ್ದ ಭಾಷಣ ಮಾಡ್ತಾ ಹೋಗ್ತಾ ಇಲ್ಲ, ನಿಮ್ಮನ್ನು ಕಂಡಾಗ ಸಂತೋಷವಾಗ್ತಾ ಇದೆ. ಏನಂತ ಹೇಳಿದರೆ, ನನಗೆ ಇವತ್ತು ತುಂಬಾ ಸಂತೋಷವಾಗ್ತಾ ಇದೆ ಈ ರಾಷ್ಟ್ರದೊಂದಿಗೆ ಒಂದು ಸ್ವಾತಂತ್ರ್ಯೋತ್ಸವವನ್ನು ಮಾಡುವಾಗ. ನಾನು ಬೆಳಗಾವಿ ಜಿಲ್ಲೆಗೆ ಇದಕ್ಕಿಂತ ಮುಂಚೆ ಬಂದಿರಲಿಲ್ಲ.
ಪೇಪರ್ನಲ್ಲಿ ಟಿವಿನಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇಷ್ಟೊಂದು ಭೀಕರವಾದ ಅವಸ್ಥೆ ಇದೆ ಎಂದು ತಿಳಿದಾಗ ಡೈರೆಕ್ಟ್ ಆಗಿ ಇಲ್ಲಿ ಬಂದು ನುಗ್ಗಿದೆವು. ಇಲ್ಲಿನ ಅವಸ್ಥೆಗಳು ಕಂಡಾಗ, ಧರಾಶಾಹಿಯಾಗಿರುವಂತಹ ಮನೆಗಳ ದುರವಸ್ಥೆಗಳನ್ನು ಕಂಡಾಗ, ಕಣ್ಣಲ್ಲಿ ಕಣ್ಣೀರಲ್ಲ ರಕ್ತ ಬರುವಂತಹ ಸ್ಥಿತಿಗಳಾಗಿವೆ. ಖಂಡಿತವಾಗಿಯೂ ನಮ್ಮಿಂದ ನಮ್ಮ ಪ್ರತಿಯೊಂದು ಕಾರ್ಯಕರ್ತರುಗಳಿಂದ ಏನು ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆಯೋ ನಾವೆಲ್ಲ ಕೂಡ ಮಾಡ್ತೇವೆ. ಈ ಸ್ವಾತಂತ್ರ್ಯೋತ್ಸವ 73ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಈ ದೇಶದ ಸುಂದರವಾದ ಭವ್ಯತೆಯನ್ನು, ಅನೇಕತೆಗಳಲ್ಲಿ ಏಕತೆ ಎಂಬ ಈ ಸಂದೇಶವನ್ನು ನಾಡಿನೆಲ್ಲರಿಗೆ ತಲುಪಿಸಬೇಕಾಗಿದೆ. ಇಷ್ಟೊಂದು ಸುಂದರವಾದ ರಾಷ್ಟ್ರ, ಇಷ್ಟೊಂದು ಸುಂದರವಾದ ರಾಜ್ಯ ಬೇರೆಲ್ಲಿ ಇವುಗಳ ಭಾರತದ 30 ರಾಜ್ಯಗಳನ್ನೊಮ್ಮೆ ಸುತ್ತಿ ಬಣ್ಣರಿ, ಕರ್ನಾಟಕದಂತಹ ಒಂದು ರಾಜ್ಯವನ್ನು ತೋರಿಸಲಿಕ್ಕೆ ಸಾಧ್ಯವಿಲ್ಲ ನಿಮಗೆ. ಒಂದು ಕಡೆಯಲ್ಲಿ ಅಲೆ ಅಲೆಯಾಗಿ ಆಳತ್ತರಕ್ಕೆ ಅಬ್ಬರಿಸುತ್ತಾ ಅರ್ಭಟಿಸುವ ಅರಬ್ಬಿ ಸಮುದ್ರ ಒಂದೆಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ಮರಗಿಡಗಳಿಂದ ತುಂಬಿ ತುಳುಕಿರುವಂತಹ ಮಲೆನಾಡಿನ ಸುಂದರವಾದ ವೈಭವ ಮಾತ್ರವಲ್ಲ, ಮತ್ತೊಂದು ಕಡೆಯಲ್ಲಿ ಕೃಷಿ ಭೂಮಿಗಳಿಂದ ಅಲಂಕಾರಗೊಂಡಿರುವಂತಹ ಅನೇಕಾರು ಬಯಲು ಸೀಮೆಯ ಕೃಷಿ ಭೂಮಿಗಳು, ಗದ್ದೆಗಳು, ರಾತ್ರಿ ಹಗಲೆಂದಿಲ್ಲದೆ ಈ ದೇಶಕ್ಕೆ ಬೇಕಾಗಿ ಸೈನಿಕರಂತೆ ರಾತ್ರಿ ಹಗಲೆಂದಿಲ್ಲದೆ ಹೋರಾಡುವ ಅಥವಾ ಕಷ್ಟಪಟ್ಟು ದುಡಿಯುವಂತಹ ಅನೇಕಾರು ರೈತಾಪಿ ವರ್ಗದ ರೈತರು, ಕೃಷಿಕರು, ಇನ್ನೊಂದು ಕಡೆಗಳಲ್ಲಿ ಕೋಟೆ ಕೊತ್ತಲಗಳು, ಮಸೀದಿಗಳು, ಮಂದಿರಗಳು, ಚರ್ಚ್ಗಳು. ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದವು ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹೊಣ್ಣು, ಇಲ್ಲಿಯ ನೀರು ಸುದೆ ಎಂಬ ಕವಿ ಸಿದ್ದಯ್ಯ ಪುರಾಣಿಕರವರ ಮಾತುಗಳು ಇಲ್ಲಿ ನೆನಪಿಗೆ ಬರ್ತಾ ಇದೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇದು ಹಚ್ಚ ಹಸುರಾಗಿರುವ ನಾಡಾಗಿದೆ, ಇದು ಸುಂದರವಾದ ರಾಷ್ಟ್ರವಾಗಿದೆ. ಧರ್ಮ, ಜಾತಿಗಳ, ಪಕ್ಷ ಪಂಥಗಳ, ರಾಜಕೀಯ ಇನ್ನಿತರ ಲಾಭಗಳನ್ನು, ಸ್ವಾರ್ಥ ಲಾಭಗಳನ್ನಿಟ್ಟುಕೊಂಡು ಈ ಸುಂದರವಾದ ಭಾರತದ ಸೌಹಾರ್ದತೆಗೆ ನಾವು ಯಾವತ್ತೂ ಕೂಡ ಧಕ್ಕೆ ತರುವುದು ಬೇಡ. ನಾನಿಲ್ಲಿ ಇವತ್ತು ಬರುವಾಗ ನಾನು ಯಾವ ಧರ್ಮದವನು, ನಾನು ಯಾವ ಎಲ್ಲಿಯವನು ಎಂದು ಯಾರು ಕೂಡ ಯಾವ ಊರಿನವನೆಂದು ಕೇಳಿಲ್ಲ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಪ್ರಾಂಶುಪಾಲರು ಮಾಡಿಕೊಟ್ರು, ಇಲ್ಲಿನ ನಾಯಕರು ಮಾಡಿಕೊಟ್ರು. ಇದಾಗಿದೆ ಭಾರತ, ಇದಾಗಿದೆ ಈ ದೇಶದ ಸೌಂದರ್ಯ. ಆದ್ದರಿಂದ ಪ್ರತಿಯೊಬ್ಬರೊಂದಿಗೆ ಹೇಳ್ತಾ ಇರುವುದು, ನಾವೆಲ್ಲರೂ ಕೂಡ ಒಟ್ಟಾಗಿ ನಿಮ್ಮೊಂದಿಗಿದ್ದೇವೆ, ನಮ್ಮ ಹೃದಯಗಳು ನಿಮಗಾಗಿ ಮಿಡಿಯುತ್ತಾ ಇದೆ. ನೀವು ಯಾವತ್ತೂ ಕೂಡ ಅಂಚಬೇಕಾದ, ಅಳುಕಬೇಕಾದ ಅಗತ್ಯವಿಲ್ಲ. ಈ ನಾಡಿನ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಮುಸ್ಲಿಂ, ಪ್ರತಿಯೊಬ್ಬ ಕ್ರೈಸ್ತ ಎಲ್ಲರೂ ಕೂಡ ನಿಮ್ಮೊಟ್ಟಿಗಿದ್ದಾರೆ. ನಿಮ್ಮನ್ನು ಒಂದು ಉತ್ತಮ ಸ್ಥಾನಕ್ಕೆ ಅಥವಾ ಉತ್ತಮವಾದ ಆಶ್ರಯ ಕೊಡುವಲ್ಲಿ ನಾವೆಲ್ಲವೂ ಕೂಡ ಪ್ರಯತ್ನಿಸ್ತಾ ಇದ್ದೇವೆ. ಈ ದೇಶದ ಭವಿಷ್ಯದ ಭರವಸೆಗಳಾದ ಮಕ್ಕಳಿದ್ದಾರೆ ಇಲ್ಲಿ. ಈ ಮಕ್ಕಳೊಂದಿಗೆ ಕೂಡ ನಮಗೆ ಹೇಳಲಿಕ್ಕಿರುವುದು ಇದು ಮಾತ್ರವಾಗಿದೆ, ನಿಮ್ಮ ಮಕ್ಕಳೊಂದಿಗೂ ನಿಮ್ಮ ತಾಯಂದಿರೊಂದಿಗೆ ಹೇಳಲಿಕ್ಕಿರುವುದು ಮಾತ್ರವಾಗಿದೆ, ನಮ್ಮ ಮಕ್ಕಳನ್ನು ಈ ದೇಶದ ಉತ್ತಮ ಪ್ರಜೆಗಳನ್ನಾಗಿ ಮಾಡಲಿ, ಅವರಿಗೆ ಶಾಂತಿಯ, ಪ್ರೀತಿಯ, ಒಳ್ಳೆ ಕರುಣೆಯ, ಸೌಹಾರ್ದತೆಯ, ಭಾತೃತ್ವದ ಬಂಧವನ್ನು ಭದ್ರಪಡಿಸುವ ಸಂದೇಶಗಳನ್ನು ಹೇಳಿಕೊಟ್ಟು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡಿರಿ. ಈ ಗೋಕಾಕ್ ಪಟ್ಟಣ ಮುಂದೊಂದು ದಿನ ಇಡೀ ರಾಷ್ಟ್ರದಲ್ಲಿ ಹೆಸರು ಪಡೆಯುವಂತಹ ಒಳ್ಳೆಯ ಪ್ರತಿಭಾನ್ವಿತರು ಬೆಳೆಯುವಂತಹ ಒಂದು ಊರಾಗಿ ಮಾರ್ಪಡಲಿ ಎಂಬ ಹಾರೈಕೆಯೊಂದಿಗೆ 73ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ.